ಅರ್ಜುನ್ ಟವರ್ದಲ್ಲಿ ಕಾರ್ಯಾನ್ವಿತ ಇರುವಂತಹ ಸ್ವರಾಂಜಲಿ ಕನ್ನಡ ಚಾನೆಲ್ನಲ್ಲಿ ಗಣರಾಯನ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ಮಾಡಲಾಗಿದೆ. ಪ್ರತಿನಿತ್ಯ ವಿವಿಧ ಗಣ್ಯರ ಹಸ್ತದಿಂದ ಪೂಜೆ ಕೈಗೊಳ್ಳಲಾಗುತ್ತಿದ್ದು, ಕಾಂಗ್ರೆಸ್ನ ನಗರಾಧ್ಯಕ್ಷರಾದಂತಹ ಪ್ರಕಾಶ್ ವಾಲೆ ಅವರ ಹಸ್ತದಿಂದ ಗಣರಾಯನಿಗೆ ಪೂಜೆ ಸಲ್ಲಿಸಿ ಆರತಿ ಕೈಗೊಳ್ಳಲಾಯಿತು. ಸ್ವರಾಂಜಲಿ ಚಾನೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ನಳ್ಳಿ ಅವರ ಮಾರ್ಗದರ್ಶನೆಯಲ್ಲಿ ನಡೆಯುತ್ತಿರುವಂತಹ ಈ ಕನ್ನಡ ಚಾನೆಲ್ನ ಸರ್ವ ಕಾರ್ಯಾಲಯದ ನಿರೀಕ್ಷಣೆಯನ್ನು ಮಾಡಿ ಜುಳೈಸೊಲಾಪುರ್ ಪರಿಸರದಲ್ಲಿ ತೆಗೆದಿರುವಂತಹ ಈ ಚಾನೆಲ್ ಸೋಲಾಪುರ್ ನಿವಾಸಿಗಳು ಸಾಕಷ್ಟು ಜನ ಕನ್ನಡ ಭಾಷಿಕರಿರುವುದರಿಂದ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಆನಂದ ಕೊಡುವಂತಹ ಈ ಉತ್ತಮ ಪ್ರೋಗ್ರಾಮ್ಸ್ ಅದೇ ರೀತಿ ನ್ಯೂಸ್ ನೀಡುವಂತಹ ಈ ಚಾನೆಲ್ ಆಗಿರುವುದು ಸಮಾಧಾನ ಕೂಡ ಅವರು ವ್ಯಕ್ತಪಡಿಸಿದರು. ಸ್ವರಾಂಜಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ನಳ್ಳಿ ಅವರ ಹಸ್ತದಿಂದ ಪ್ರಕಾಶ್ ವಾಲೆ ಅವರಿಗೆ ಸತ್ಕಾರ ಕೂಡ ಮಾಡಲಾಯಿತು. ಈ ಸಮಯದಲ್ಲಿ ಸ್ವರಾಂಜಲಿಯ ಸಂಪಾದಕಿ ಸುಚಿತ್ರ ಥಳಂಗೆ ಅವರು ಪ್ರಕಾಶ್ ವಾಲೆ ಅವರ ರಾಜಕೀಯ ಆಗುಹೋಗುಗಳ ವಿಷಯದ ಬಗ್ಗೆ ಸಂಭಾಷಣೆ ಕೂಡ ತೆಗೆದುಕೊಂಡರು. ಸ್ವರಾಂಜಲಿ ಕನ್ನಡ ಚಾನೆಲ್ದ ಕಾರ್ಯಾಲಯಕ್ಕೆ ಸದಿಚ್ಛೆ ಭೇಟಿ ಹಾಗೂ ಸ್ವರಾಂಜಲಿ ಚಾನೆಲ್ದ ಗಣರಾಯನ ಪೂಜೆಗೆ ತಾವು ಬಂದಿರುವುದು ತಮ್ಮ ಭಾಗ್ಯವಿರುವ ಬಗ್ಗೆಯೂ ಕೂಡ ಪ್ರಕಾಶ್ ವಾಲೆ ಅವರು ತಮ್ಮ ಅನಿಸಿಕೆಯಲ್ಲಿ ವ್ಯಕ್ತಪಡಿಸುತ್ತಾ, ಸ್ವರಾಂಜಲಿ ಕನ್ನಡ ಚಾನೆಲ್ ಸರ್ವ ಕಾರ್ಯಾಲಯದ ನಿರೀಕ್ಷಣೆ ಮಾಡುತ್ತಾ ಮುಂದಿನ ಕಾರ್ಯಕ್ಕೆ ಶುಭ ಹಾರೈಕೆ ಕೂಡ ಕೋರಿದ್ದಾರೆ. ಈ ಸಮಯದಲ್ಲಿ ಸ್ವರಾಂಜಲಿ ಚಾನೆಲ್ದ ಸರ್ವ ಸದಸ್ಯರು ಕೂಡ ಉಪಸ್ಥಿತರಾಗಿದ್ದರು. त्याला इलाज नाही आता कारण शिक्षण हे बघा 50% ठीक आहे की सोलापूर मध्ये राहू दे 50% बाहेर जाऊ दे. आता 10% सोलापूर मध्ये आहे 90% पुणे आणि बॉम्बे मध्ये. ह्याच्याबद्दल तुमचं ह्याला सुद्धा काही कारण महापालिकेचे सुद्धा असते ना. महापालिकेचे कसं MIDC मध्ये पाणी पुरवठा व्हायला पाहिजे, लाईट पुरवठा व्हायला पाहिजे. आता ह्यांच्या गोंधळामध्ये पाणी पुरवठा सुद्धा बंद झालेला आहे आणि ते पाणी द्यायचे सुद्धा काही टॅक्स तटलं तर एकदम डायरेक्ट अटॅक करतात, बंद करतात पाणी. दोन दोन तीन तीन महिने पाणी नसलं तर ते चालणार कसं तिथे व्यापार? म्हणजे एक उद्योग चालवण्यासाठी पाण्याची जी गरज आहे सोलापूरला आणि ते पाणी भरपूर आहे सोलापूरला, तर देण्याची नियोजन व्यवस्थित नाही आहे. मागील 20 वर्षामध्ये काँग्रेसचे राजस्थानी एक सुद्धा उद्योगधंदे बंद पडू दिले नाही, त्यांना फॅसिलिटीज दिले. एवढं केलं की त्यांच्यासाठी यंत्रमाग उद्योग असू दे किंवा कुठलाही उद्योग असू दे, त्याला हे काँग्रेसचं राजवडीमध्ये आपण त्यांना सहकार्याची भावना केली नाही. आजच्या घडीला ते काय यंत्रमाग संघटनेची तर मी परवा गेलो होतो, तिथं तर ते पाणी मिश्रित होते म्हणून त्यांनी हे पाणी शुद्धीकरण करून तुमच्या तुम्ही करून घ्यावे असे काय तर गुढेवार साहेबांनी केले. त्यानंतर डाकणे साहेबांनी सुद्धा पाणी पुरवठा टॅक्स भरलेले म्हणून बंद केले. असं 2-2 महिने जर पाणी बंद झालं तर उद्योगधंदा कसं चालणार? ह्याला कारणीभूत काही आपले नगरसेवक आहेत, इथं पदाधिकारी आहेत महापालिकेचे, त्यांनी सुद्धा ह्या गोष्टीला लक्ष द्यायला पाहिजे. ते वोट सोडले काम करायचं लांबच, त्यांनी हे आपापल्या भांडातच वेळ झाला. सद्गुरु समर्थ प्रभुजी महाराज श्री क्षेत्र इंचगिरी मठ ಇವರ ಉಪಸ್ಥಿತಿಯಲ್ಲಿ ಗಣರಾಯನ ಪೂಜೆ, ಸ್ವರಾಂಜಲಿ ಚಾನೆಲ್ದ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ನಳ್ಳಿ ಅದೇ ರೀತಿ ಸಂಪಾದಕಿ ಸುಚಿತ್ರ ಥಳಂಗೆ ಅವರ ಹಸ್ತದಿಂದ ಸಂಪನ್ನಗೊಂಡಿತು. ಈ ಸಮಯದಲ್ಲಿ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜ್ ಅವರ ಸರ್ವ ಭಕ್ತಾದಿಗಳ ಟೀಮ್ ಕೂಡ ಈ ಪೂಜೆಗಾಗಿ ಉಪಸ್ಥಿತವಿತ್ತು. ಜುಳೆ ಸೋಲಾಪುರ್ ಪರಿಸರ ಅಲ್ಲದೆ ಸೋಲಾಪುರ್ ನಗರ ಹಾಗೂ ದಕ್ಷಿಣ ಸೋಲಾಪುರ್ ಭಾಗದಲ್ಲಿ ಸಾಕಷ್ಟು ಕನ್ನಡ ಭಾಷಿಕರಿದ್ದು ಸರ್ವ ಜನತೆಗೆ ಉತ್ತಮ ಕಾರ್ಯಕ್ರಮ ನೀಡುತ್ತಿರುವ ಬಗ್ಗೆ ಗೌರವೋದ್ಗಾರ ತೆಗೆಯುತ್ತಾ ಮುಂದಿನ ಕಾರ್ಯಕ್ಕೂ ಕೂಡ ಶುಭ ಹಾರೈಕೆ ಪ್ರಭುಜಿ ಮಹಾರಾಜ್ ಅವರು ನೀಡಿದರು. ಪ್ರಚಾರವನ್ನ ಅವರು ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಮೇಲೆ ಬಹಳ ನಿಷ್ಠಾವಂತರು. ಅಷ್ಟಾಲ್ದ ತರ್ನಳ್ಳಿ ಡಾಕ್ಟರ್ ಅಂದ್ರೆ ಔಜಿ ಮಹಾಕರ್ ಮಹಾರಾಜರ ಬಗ್ಗೆ ಬಹಳ ಪೂಜ್ಯ ಭಾವನೆ.
ಅದು ಮಠ ಬೆಳಿಬೇಕು, ಮಠ ದೊಡ್ಡ ಪ್ರಮಾಣ ಮೇಲೆ ಆಗಬೇಕು, ಅದರಿಂದ ಜನರು ಉಪಯೋಗ ಮಾಡ್ಕೊಳ್ಳುವಂತ ಇಚ್ಛೆ ಉಳ್ಳವರು ಅವರೂ ಕೂಡ ಈ ಮಠದೊಳಗೆ ಎಲ್ಲಾ ಕಾರ್ಯಗಳನ್ನು ನಡೆಸ್ಕೋತ ಎಲ್ಲರನ್ನು ಕೂಡಿಕೊಂಡು ಈ ಮಠವನ್ನು ಉದ್ಧಾರ ಮಾಡಲಿ. ಈ ಮಠ ಉಜ್ಜಳಿತವಾಗಿ ಮಾಡಿದಾಗ, ಇದರ ಜೀರ್ಣೋದ್ಧಾರ ಮಾಡಿದಾಗ ಈ ಮಠದ ಲಾಭ ಈ ಸೊಲ್ಲಾಪುರ ಜನತೆಗೆ ತಟ್ಟುವಂತಾಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾ ಬೇಡಿಕೊಂಡು ನಾನು ನಡೆ ಮಾತೀವ್ರ. ಸರ್ವ ಕಾರ್ಯಾಲಯದ ನಿರೀಕ್ಷಣೆಯನ್ನು ಮಾಡಿ ಸಮಾಧಾನ ವ್ಯಕ್ತಪಡಿಸಿದರು. ಅದೇ ರೀತಿ ಇಂಚಗೇರಿ ಮಠದ ಬಗ್ಗೆ ಅನೇಕ ವಿಷಯಗಳನ್ನು ಮಾತನಾಡುತ್ತಾ ಇನ್ನು ಮುಂದೆ ಉತ್ತಮವಾದ ಕಾರ್ಯವನ್ನು ಜನತೆಯು ಈ ಇಂಚಗೇರಿ ಮಠದ ಮಾಧ್ಯಮದಿಂದ ಮಾಡಿಕೊಳ್ಳಬೇಕೆಂಬ ಅನಿಸಿಕೆಯನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಸ್ವರಾಂಜಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ನಳ್ಳಿ ಅವರು ಗಣರಾಯನ ಪೂಜೆಗೆ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜ್ ಅವರು ಉಪಸ್ಥಿತ ಇರುವ ಬಗ್ಗೆ ಸಮಾಧಾನ ವ್ಯಕ್ತಪಡಿಸುತ್ತಾ ಧನ್ಯವಾದ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಸ್ವರಾಂಜಲಿಯ ಸರ್ವ ಸ್ಟಾಫ್ ಕೂಡ ಉಪಸ್ಥಿತವಾಗಿತ್ತು.